ಪುಣ್ಯಾತ್ಮರೇ, ಬಯಲುಸೀಮೆಯ ವಿಜಯಪುರ ಜಿಲ್ಲೆ ಶರಣರು, ಸಂತರು, ಮಹಾತ್ಮರು, ಅನುಭಾವಿಗಳ ತವರಮನೆ. ನೋಡ್ರಿಪ್ಪ, ಭಾರತ ದೇಶದಲ್ಲಿ ಬಹುಸಂಖ್ಯಾತ ಮಠಗಳಿಗೆ ಆ ಮಠದ ಗುರುಗಳು ಬಹುಸಂಖ್ಯಾತರು ವಿಜಯಪುರ ಜಿಲ್ಲೆಯವರೇ. ಸಾಕಷ್ಟು ಸ್ವಾಮಿಗಳು ತಮ್ಮ ಪ್ರವಚನದಲ್ಲಿ ಹೇಳುತ್ತಾರೆ, ಬಿಜಾಪುರ ಜಿಲ್ಲೆ ಅಂದ್ರೆ ಸ್ವಾಮಿಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿ ಇದ್ದಂಗ್ರಿಪ್ಪ ಅಂತೇಳಿ ಸಾಕಷ್ಟು ಮಂದಿ ಮಹಾತ್ಮರು ಹೇಳಿದ್ದಾರೆ ಪುಣ್ಯಾತ್ಮರೇ. ಅದರಂತೆ ಲಚ್ಚಾನ ಸಿದ್ಧಲಿಂಗ ಮಹಾರಾಜರು, ಬಂತನಾಳದ ಶಂಕರಲಿಂಗ ಮಹಾರಾಜರು, ಆ ಬಂತನಾಳದ ಸಂಗನಬಸವ ಶಿವಾಚಾರ್ಯರು ಅವರ ಮನೆತನದಲ್ಲಿ ಸುಮಾರು ಮಠಗಳಿಗೆ ಅವರ ಮನೆತನದಿಂದ ಸುಮಾರು 20 ಸ್ವಾಮಿಗಳನ್ನು ಸಹಿತ ಅವರ ಮನೆಯಿಂದನೇ ಮಠಗಳಿಗೆ ಹೋದಂಥ ಮಹಾಸ್ವಾಮಿಗಳು ಅವರ ಮನೆತನದಲ್ಲಿ ಆಗಿ ಹೋಗಿದ್ದಾರೆ. ಒಂದು ಮನೆತನದಲ್ಲಿ ಒಬ್ಬ ಸ್ವಾಮಿ ಮಠಕ್ಕೆ ಹೋಗುವುದೇ ದುರ್ಲಭ ಐತ್ರಿಪ್ಪ, ಆದರೂ ಬಂತನಾಳದ ಸಂಗನಬಸವ ಮಹಾಸ್ವಾಮಿಗಳ ಮನೆತನದಲ್ಲಿ ಒಂದೇ ಮನೆತನದಲ್ಲಿ 20 ಮಹಾಸ್ವಾಮಿಗಳು ಮಠಕ್ಕೆ ಆಗುವುದಪ್ಪ ಅಂತಂದ್ರೆ ಎಂಥ ಒಂದು ಆ ಮನೆಯ ವೈಭವ ಇರ್ಬೋದು, ಆ ಮನೆಯ ಸಂಸ್ಕಾರ ಯಾವ ರೀತಿ ಇರ್ಬೋದು. ವಿಶ್ವಗುರು ಬಸವಣ್ಣನವರು ಜನ್ಮ ತಾಳಿರುವಂಥ ಜಿಲ್ಲೆ ವಿಜಯಪುರ, ನೂಲಿ ಚಂದಯ್ಯನವರು ಜನ್ಮ ತಾಳಿರುವಂಥ ಜಿಲ್ಲೆ ವಿಜಯಪುರ, ಹಡಪದ ಅಪ್ಪಣ್ಣನವರು ಜನ್ಮ ತಾಳಿರುವಂಥ ಜಿಲ್ಲೆ ವಿಜಯಪುರ, ಬಸರಕೋಡದ ಪಾವಡ ಬಸವೇಶ್ವರರು ಜನ್ಮ ತಾಳಿರುವಂಥ ಜಿಲ್ಲೆ ವಿಜಯಪುರ, ಕಲಿಯುಗದ ಎರಡನೇ ಬಸವಣ್ಣ ಅನಿಸಿಕೊಂಡು ಹೋದರು ಅಂಥ ಪುಣ್ಯಾತ್ಮರು ಸಿದ್ದೇಶ್ವರ ಅಪ್ಪಾಜಿಯವರು ಜನ್ಮ ತಾಳಿರುವಂಥ ಜಿಲ್ಲೆ ವಿಜಯಪುರಪ್ಪ. ಅಂಥ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಪುಟ್ಟ ಗ್ರಾಮ ಡವಳಾರ, ಸಣ್ಣ ಗ್ರಾಮ, ಗೋಲ್ಗೇರಿಯ ಆಸುಪಾಸಿನಲ್ಲೇ ಬರುವಂಥ ಒಂದು ಹಳ್ಳಿ ಡವಳಾರ. ಆ ಡವಳಾರ ಗ್ರಾಮದಲ್ಲಿ ಹಾಲು ಮತದ ಮನೆತನ, ಬಲ್ಲಾಳ ಮತ್ತು ದುಗ್ಗವ್ವ, ಬಲ್ಲಾಳ ತಾಯಿ ದುಗ್ಗವ್ವ. ಬಹುಸಂಖ್ಯಾತ ಜನರಿಗೆ ನಿಮಗೆಲ್ಲರಿಗೂ ತಿಳಿದಿರುವಂಗ ಹೆಣ್ಣು ಮಕ್ಕಳಿಗೆ ತವರ ಮನೆಯಲ್ಲಿ ಒಂದು ಹೆಸರ ಮತ್ತು ಗಂಡನ ಮನೆಯಲ್ಲಿ ಒಂದು ಹೆಸರ. ಆದರೂ ಈ ಗೋಲ್ಗೇರಿ ಗೊಲ್ಲಾಳನ ಚರಿತ್ರೆಗಳಲ್ಲಿ ಸಾಕಷ್ಟು ಗ್ರಂಥಗಳಲ್ಲಿ ಗೊಲ್ಲಾಳನ ತಾಯಿ ಹೆಸರು ದುಗ್ಗವ್ವ ಅನ್ನುವಂಥ ಹೆಸರನ್ನೇ ಕವಿಗಳು ಹೆಚ್ಚಿಗೆ ಪ್ರಸ್ತಾವನೆ ಮಾಡಿದ್ದಾರೆ. ತಂದೆ ಬಲ್ಲಾಳ, ತಾಯಿ ದುಗ್ಗವ್ವ, ಬಡತನದ ಕುಟುಂಬ, ಹಾಲುಮತದ ಕುಟುಂಬ. ಅವರಿಗೆ ಎಷ್ಟೋ ದಿನಗಳ ಮದುವೆಯಾಗಿ ಸುಮಾರು ವರ್ಷಗಳ ಆದಮೇಲೆ ಪ್ರೀತಿಯಿಂದ ಒಂದು ಮಗ ಹುಟ್ಟಿತು. ದೈವ ಸಂಕಲ್ಪವೋ ಏನೋ, ಆದ್ರ ಮಗ ಯಥಾರ್ಥವಾಗಿ ಇತ್ತು ಅಂತಾರೆ ನೋಡ್ರಿ ಹಳ್ಳಿಯಾಗ. ಅಂದ್ರೆ ಚುರುಕಾಗಿರಲಾರ್ದಂಥ ಮಗ ಹೆಂಗೆ ಹುಟ್ಟಲಿ, ತಂದೆ ತಾಯಿಗೆ ಭಾಳ ಪ್ರೀತಿ ನೋಡ್ರಿ ಮಕ್ಕಳಂದ್ರೆ. ಒಂದೇ ಒಂದು ಗಂಡು ಮಗ ಹುಟ್ಟಿತು. ಆ ಡವಳಾರ ಗ್ರಾಮದ ಅಧಿದೇವತೆಗಳು, ಗ್ರಾಮದ ಗುರುಗಳು ಯಾರಪ್ಪ ಅಂತಂದ್ರೆ, ಗ್ರಾಮದ ಅಧಿದೇವತೆಗಳು ಯಾರ್ಯಪ್ಪ ಅಂತಂದ್ರೆ ಅಮೋಘ ಸಿದ್ದೇಶ್ವರರು. ಇನ್ನೂ ಆದರೂ ಆ ಊರಿಗೆ ಹೋಗಿ ನೋಡಿದ್ರೆ ಕೇದಾರಲಿಂಗ, ಕೆಂಚರಾಯ ದೇವರ ದೇವಾಲಯ ಮತ್ತು ಅಮೋಘ ಸಿದ್ದೇಶ್ವರರ ದೇವಾಲಯ. ಬಹುಸಂಖ್ಯಾತರು ಎಲ್ಲ ವರ್ಗದ ಜನರು ಆ ಅಮೋಘ ಸಿದ್ದೇಶ್ವರನ ದೇವಾಲಯಗಳಿಗೆ ನಡ್ಕೊಳ್ಳುವಂಥದ್ದು, ಬಾಗುವಂಥ ಸಂಪ್ರದಾಯ ಇನ್ನೂ ಅಲ್ಲಿ ಅದ. ಈ ಡವಳಾರದ ಬಲ್ಲಾಳ ಹಾಗೂ ದುಗ್ಗವ್ವನ ಮನೆತನದ ಗುರುಗಳು ಡವಳಾರದ ಒಡೆಯರು. ಹಾಲುಮತದಲ್ಲಿ ಅದೊಂದು ವರ್ಗ, ಡವಳಾರದ ಒಡೆಯರು ಅವ್ರ ಮನೆತನದಲ್ಲಿ. ಅವರ ಕುಲಕಸಬು, ಬಲ್ಲಾಳನ ಕುಲಕಸಬು ಕುರಿ ಮೇಯಿಸೋದು, ಕುರಿ ಕಾಯೋದು, ಅದೇ ಅವರ ಕಾಯಕ. ಮಗ ಸಣ್ಣ ಹುಡುಗಿದ್ದ,
ಅವಾಗ ಬಲ್ಲಾಳ ಕುರಿ ಕಾಯ್ತಿದ್ದ. ಕುರಿಗಳನ್ನು ಪಾಲನೆ ಪೋಷಣೆ ಮಾಡಿ ಅವ್ರ ಉಪಜೀವನ, ಅದರಲಿಂದನೇ ಅವ್ರ ಸಂಸಾರ. ಮುಂದೆ ಮಗ ಬೆಳೆದಂಗೆ 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 ತಂದೆ ಜೊತೆಯಲ್ಲಿ ಕೂಡಿಕೊಂಡು ಮಗನೂ ಸಹಿತ ಕುರಿ ಕಾಯ್ಲಿಕ್ಕೆ ಶುರು ಮಾಡ್ದ. ಮುಂದೆ ಮಗ ದೊಡ್ಡವಾದ, ತಂದಿಗೆ ಮುಪ್ಪ ಆವರಿಸಿದಂಗೆ. ಮಗ, ಯಪ್ಪ ಎಷ್ಟು ದಿನ ಕುರಿ ಕಾಯ್ತಿಯಪ್ಪ ನೀನು? ಇನ್ಮ್ಯಾಗ ನಾ ಕುರಿ ಕಾಯ್ತೀನಿ, ನಾನು ಮೇಯಿಸ್ತೀನಿ, ನಾನು ಪಾಲನೆ ಮಾಡ್ತೀನಿ, ನಾ ಪೋಷಣೆ ಮಾಡ್ತೀನಿ. ಈ ಕುರಿ ಮೇಯಿಸುವಂಥ ಜವಾಬ್ದಾರಿ ನನಗೆ ಹೊರಿಸಿ, ಇನ್ಮೇಲೆ ನೀವಿಬ್ಬರು ತಂದೆ ತಾಯಿ ಮನೆಯಲ್ಲೇ ಇರ್ರಿ. ತಂದಿಗೆ ಒತ್ತಾಯ ಮಾಡಿ ತಂದೆ ಕುರಿ ಕಾಯುವುದನ್ನು ಬಿಡಿಸಿ ಮಗನೇ ಕುರಿ ಮೇಯಿಸ್ಲಿಕ್ಕತ್ತ. ಡವಳಾರ ಬಗಲಾಗಿರುವಂಥ ಹಳ್ಳಿ ಗೋಲಿಗೇರಿ. ಮೊದಲಿನ ಕಾಲಕ್ಕೆ ಗೋಲಿಗೇರಿ ಊರು ಇರಲಿಲ್ಲರಿ. ಗೊಲ್ಲಾಳ ವಾಸ ಮಾಡಿದ ಬಳಿಕ ಆ ಗೊಲ್ಲಾಳನ ದೇವಾಲಯ ಆದ ಬಳಿಕ ಆ ಗೊಲ್ಲಾಳನ ದರ್ಶನಕ್ಕೆ ಬಂದು ಗೊಲ್ಲಾಳ ನೆಲೆಸಿರುವಂಥ ದೇವಾಲಯದ ಸುತ್ತಮುತ್ತ ತಮ್ಮ ಗುಡಿಸಲಗಳನ್ನು ಮನೆಗಳನ್ನು ಕಟ್ಕೊಂಡು ಯಾವಾಗ ವಾಸ ಮಾಡಿದ್ರು ಅವಾಗ ಗೋಲ್ಕೇರಿ ಗೋಲ್ಕೇರಿ ಗೋಲ್ಗೇರಿ ಗೋಲ್ಗೇರಿ ಗೋಲ್ಗೇರಿ. ಮುಂಚಿತವಾಗಿ ಗೋಲ್ಗೇರಿ ಗ್ರಾಮ ಇದ್ದಿದ್ದಿಲ್ಲ. ಆಗ ಗೊಲ್ಲಾಳ ಕುರಿ ಮೇಯಿಸುತ್ತ ಮೇಯಿಸುತ್ತ ಬೇಸಿಗೆಯ ದಿನ ಈ ಕಡೆ ಈ ಸದ್ದ ಆ ಗೋಲ್ಗೇರಿಯ ಸೀಮೆ ಇರುವಂಥ ದೇವಾಲಯ ಇರುವಂಥ ಆಸುಪಾಸಿನಲ್ಲಿ ಗೊಲ್ಲಾಳ ಬಂದು ಕುರಿ ಮೇಯಿಸ್ಲಿಕ್ಕತ್ತಿದ್ದ. ಒಂದು ದಿನ ಶ್ರೀಶೈಲಕ್ಕೆ ಹೋಗುವಂಥ ಯಾತ್ರಾರ್ಥಿಗಳು ಕಂಬಿ ತಗೊಂಡು, ಆಗಿನ ಕಾಲಕ್ಕೆ ಇಷ್ಟೊಂದು ಜನ ಹೋಗ್ತಿದ್ದಿಲ್ಲ, ಸ್ವಲ್ಪ ಪ್ರಮಾಣದ ಜನ ಹೋಗ್ತಿದ್ರು. ಸ್ವಾಮಿಗಳು ಕಂಬಿ ತಗೊಂಡು ಭಕ್ತರು ಎಲ್ಲರೂ ಹೋಗಿ ಉಗಿ 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 ಅನ್ನುತ್ತ ಮಲ್ಲಯ್ಯನಿಗೆ ಜೈಕಾರ ಹಾಕುತ್ತ ಅವರ ಭಾವ ಭಕ್ತಿ ಶ್ರದ್ಧಾಲಿಂದ ನಡೆಯುತ್ತಾ ಹೋಗ್ತಿದ್ರು. ಅಲ್ಲೇ ಕುರಿ ಮೇಯಿಸುತ್ತ ಗದ್ದಕ್ಕೆ ಬಡಿಗೆ ಹಿಡ್ಕೊಂಡು ಕುರಿ ಮೇಯಿಸ್ತಾ ಇದ್ದ ಈ ಗೊಲ್ಲಾಳ ಸಣ್ಣ ಹುಡುಗ. ಅವ್ರನ್ನ ನೋಡಿ ಹೋಗೋದು ನೋಡಿ ಆ ಗುರುಗಳಿಗೆ ಸ್ವಾಮಿಗಳಿಗೆ ಯಾತ್ರಾರ್ಥಿಗಳಿಗೆ ಕೇಳ್ತಾನೆ ಈ ಹುಡುಗ, ಗೊಲ್ಲಾಳ ಯಪ್ಪ ಯಾರು ನೀವು, ಎಲ್ಲಿ ಹೊಂಟೀರಿ? ಅವಾಗ ಕುರಿ ಮೇಯಿಸುವಂಥ ಬಾಲಕನನ್ನು ನೋಡಿ ಒಬ್ಬ ನಂದಯ್ಯ ಸ್ವಾಮಿ ಅನ್ನುವಂಥ ಗುರುಗಳು ಸ್ವಾಮಿಗಳು ಹೇಳ್ತಾರೆ, ಯಪ್ಪ ನಾವು ಶ್ರೀಶೈಲಕ್ಕೆ ಹೊಂಟಿದ್ದೇವಿ, ಶ್ರೀ ಮಲ್ಲಯ್ಯನ ದರ್ಶನ ಕೊಟ್ಟಿದ್ದೇವಿ, ಪರಮಾತ್ಮನ ಪ್ರತಿರೂಪನೇ ಪರಮಾತ್ಮನೇ ಅಲ್ಲಿ ಲಿಂಗರೂಪಿಯಾಗ್ಯದಾನಪ್ಪ, ಆ ಮಲ್ಲಯ್ಯನ ಆ ಲಿಂಗವನ್ನು ದರ್ಶನ ಮಾಡ್ಕೊಂಡು ಬಂದ್ರೆ ಈ ಮನುಷ್ಯ ಜನ್ಮದ ಪಾಪೆಲ್ಲ ತೊಳಿತಾವಪ್ಪ, ಬರ್ತೀಯನು ನೀನು ಶ್ರೀಶೈಲಕ್ಕೆ ಅಂದರು ಗೊಲ್ಲಾಳನಿಗೆ. ಆ ಕುರಿ ಮೇಯಿಸುವಂಥ ಬಾಲಕಂತಾನ, ಯಪ್ಪ ನನ್ನ ಕುರಿಗಳದಾವು, ನನ್ನ ಕುರಿ ಮೇಯಿಸೋದನ್ನು ಬಿಟ್ಟು ನನಗೆ ಬರಲಾಕಾಗೋದಿಲ್ರಿಪ್ಪ, ನೀವೇ ಹೆಂಗಿದ್ರು ಹೊಂಟೀರಿ ಗುರುಗಳ, ನನಗೆ ಮರಳಿ ಬರುವ ಹೊತ್ನ್ಯಾಗ ನನಗಂತೂ ಶ್ರೀಶೈಲಕ್ಕೆ ಬರುವುದಾಗುವುದಿಲ್ಲ, ನೀವೇ ಬರುವ ಹೊತ್ನ್ಯಾಗ ನನಗೊಂದು ಲಿಂಗ ತುಂಬರ್ತೀರೇನು ಅಂತ ವಿನಯದಿಂದ ಕೇಳ್ತಾನೆ ಆ ಹುಡುಗ. ಅವಾಗ ಸ್ವಾಮಿಗಳು ನಂದಯ್ಯ ಸ್ವಾಮಿಗಳಂದರು ಒಳೆ ತರ್ತೀವಲ್ಲ, ಆದ್ರೆ ಏನು ಮಾಡೋದು ತಮ್ಮ, ನೀ ಕುರಿ ಕಾಯಮದಿ, ನಿನ್ನ ಬಲ್ಲಿ ಆ ಲಿಂಗ ತರಲಾಕ ದುಡ್ಡು ಬೇಕಲ್ಲ, ನಾ ಕೊಡ್ತೀನ್ರಿಪ್ಪ ಕೊಡ್ತೀನಿ ದುಡ್ಡ, ಆಗಿನ ಕಾಲಕ್ಕೆ ಬೆಳ್ಳಿ ದುಡ್ಡ. ಆ ಕುರಿ ಮೇಯಿಸುವಂಥ ಬಾಲಕ ಗೊಲ್ಲಾಳ ತಾ ಹಾಕೊಂಡಿರುವಂಥ ಮುಂಡ ಚಾಟಿ ಒಳಗೆ ಮೂರು ಬೆಳ್ಳಿ ದುಡ್ಡು ತಗೊಂಡು ಆ ಸ್ವಾಮಿಗಳ ಕೈಯಾಗಿಟ್ಟು ಅವ್ರ ಪಾದಿಗೆ ಬೀಳ್ತಾನೆ, ಯಪ್ಪ ನೆನಪಲೆ ತೊಂಬರ್ರಿಯಪ್ಪ, ನನಗಂತೂ ಶ್ರೀಶೈಲಕ್ಕೆ ಹೋಗುವುದಾಗುವುದಿಲ್ಲ, ನನಗಂತೂ ಪಾಪ ಕಳ್ಕೊಳ್ಳೋದಾಗುವುದಿಲ್ಲ, ಆ ಲಿಂಗ ಕೊಳ್ಳಾಗ ಕಟ್ಕೊಂಡರೆ ನಾ ಪಾಪ ಕಳ್ಕೊತೀನಿರಿಪ್ಪ, ನೆನಪಲೆ ತೊಗೊಂಬರ್ರಿ, ಆಯಿತು ತರ್ತೀವಪ್ಪ ಅಂತೇಳಿ ಆ ಗೊಲ್ಲಾಳನಿಗೆ ಹೇಳಿ ಮುಂದೆ ಶ್ರೀಶೈಲ ಯಾತ್ರಾರ್ಥಿಗಳು ಶ್ರೀಶೈಲಕ್ಕೆ ಪಾದಾರ್ಪಣೆ ಮಾಡಿದರು. ಮುಂದೆ ಗೊಲ್ಲಾಳ ದಿನಂ ಪ್ರತಿ ಕಾಯ ಕುರಿ ತಿರ್ಕೊಂಡು ಆ ಕಡೆನೇ ಹೋಗ, ಯಾವಾಗ ಬರ್ತಾರ ನನಗೆ ಲಿಂಗ ತುಂಬರ್ತಾರ, ನಾ ಲಿಂಗ ಕಟ್ಕೋಬೇಕು, ನಾನು ಪುಣ್ಯವಂತನಾಗಬೇಕು, ನಾನು ಈ ಮನುಷ್ಯ ಜನ್ಮದಲ್ಲಿ ಆಗಿರುವಂಥ ಪಾಪ ದೋಷಗಳನ್ನು ಕಳ್ಕೋಬೇಕು ಅನ್ನುವಂಥ ಸಂಕಲ್ಪ.
ಅನ್ನುವಂಥ ತವಕಿನಲ್ಲಿ ಗೊಲ್ಲಾಳ ಅದೇ ಊರಿನ ಸದ್ದು ದೇವಾಲಯ ಇರುವಂಥ ಒಂದು ಸುತ್ತಮುತ್ತ ಆಸುಪಾಸಿನಲ್ಲಿ ಕುರಿಗಳನ್ನು ಮೇಯಿಸುತ್ತ ನಿಂದಿರುತ್ತಿದ್ದ. ಮುಂದೆ ಉಗಾದಿ ಅಮಾವಾಸ್ಯೆ ಮುಗಿಯಿತು ರೀ, ಪಾಡ್ಯನೂ ಮುಗಿಯಿತು. ಶ್ರೀಶೈಲಕ್ಕೆ ಹೋಗಿರುವಂಥ ಯಾತ್ರಾರ್ಥಿಗಳು ಆ ಕಂಬಿ ತಗೊಂಡು ಹೊಡಮರಳಿ ನಡೆಯುತ್ತಾ ನಡೆಯುತ್ತಾ ಬರ್ತಿದ್ರು. ದೂರಿಂದ ನೋಡಿದ್ರೆ ಅವರು ಕುರಿ ಮೇಯಿಸ್ಕೋತ ನಿಂತಿದ್ದ ನಂದೈ ಸ್ವಾಮಿಗಳಂದರು, ಮರೆತು ಬಂದಿವಪ್ಪ, ಆ ಕುರಿ ಕಾಯುವಂಥ ಕುರುಬರ ಹುಡುಗ ಮೂರು ದುಡ್ಡು ಕೊಟ್ಟಿತ್ತು ಲಿಂಗ ತಗೊಂಬಾತ, ಏನು ಮಾಡೋದು, ಮರುವ ಜಾತ್ರೆಯಾಗಿ ಮರೆತು ಬಂದೀವಿ. ಸ್ವಾಮಿಗಳಂದ್ರತ್ತ ಬಹುಶಃ ಎಲ್ಲ ಸ್ವಾಮಿಗಳು ಹಾಗೇನು ಇರಲಿಕ್ಕಿಲ್ಲ, ಇರುವುದು ಇಲ್ಲ. ಆದರೆ ಏನೋ ಆ ಗೊಲ್ಲಾಳನ ಪರೀಕ್ಷೆ ಕಾಲೋ ಅವನಿಂದ ಆ ಕುರುಹು ನಡಿಬೇಕಾಗಿತ್ತೋ ದೈವ ಸಂಕಲ್ಪ ಆ ಮನಸ್ಸಿನಲ್ಲಿ ವಿಚಾರ ಮಾಡಿರುವಂಥ ನಂದೈ ಸ್ವಾಮಿಗಳು ಕುರಿ ಹಿಕ್ಕಿನೇ ತಗೊಂಡು ಅಲ್ಲೇ ತಮ್ಮ ಹತ್ತಿರನೇ ಇರುವಂಥ ಒಂದು ಕ್ಯಾನಿ ವಸ್ತ್ರವನ್ನು ತೆಗೆದುಕೊಂಡು ಆ ವಸ್ತ್ರದಲ್ಲಿ ಕುರಿ ಹಿಕ್ಕಿನೇ ಹಾಕಿ ಕಟ್ಟಿದರು. ಇದಕ್ಕೆ ಲಿಂಗ ಅಂದರೂ ಗೊತ್ತಿಲ್ಲ, ಪೂಜೆ ಅಂದರೂ ಗೊತ್ತಿಲ್ಲ. ಯಾಕೆ, ಪೂಜೆ ಬಿಟ್ಟು ದೂರಿರುವಂಥ ಒಂದು ಮನುಷ್ಯ ಇವ, ಅದಕ್ಕಾಗಿ ಇದನ್ನೇ ಕೊಟ್ಟರಾಯ್ತಲ್ಲ ಅಂಥೇಳಿ ಆ ನಂದೈ ಸ್ವಾಮಿಗಳು ಕ್ಯಾನಿ ವಸ್ತ್ರದಲ್ಲಿ ಕೆಂಪು ವಸ್ತ್ರದಲ್ಲಿ ಒಂದು ಕುರಿ ಹಿಕ್ಕಿನೇ ಕಟ್ಕೊಂಡು ಸಮೀಪ 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 ಬಂದರು. ಗೊಲ್ಲಾಳ ಲಿಂಗ ತಂದಿರ್ತಾರ ನನಗೆ ಕೊಡ್ತಾರ, ಲಿಂಗ ತಂದಿರ್ತಾರ ನನಗೆ ಕೊಡ್ತಾರ ಅಂತೇಳಿ ಕನಸು ಕಾಣುತ್ತಾ ಕನಸು ಕಾಣುತ್ತಾ ಕೈಯೊಳಗಿನ ಕುರಿ ಮೇಯಿಸುವಂಥ ಕೈಯೊಳಗಿರುವಂಥ ಬಡಿಯನ್ನು ನೆಲಕ್ಕೆ ಹೋಗೋದು ಓಡಿ ಹೋಗಿ ನಂದೈ ಸ್ವಾಮಿಗಳ ಪಾದಿಗೆ ಎರಗಿದ. ಆವಾಗ ನಂದೈ ಸ್ವಾಮಿಗಳು ಅವನ ರಟ್ಟಿಯನ್ನು ಹಿಡಿದು ಮ್ಯಾಕೆತ್ತಿ, ಗುರುಗಳ ತಂದಿರೇನ್ರಿ ಲಿಂಗ, ಒಳೆ ತಂದಿವಿಲ್ಲ, ತಗೊಂಡಿ ಲಿಂಗ ಕೈಯಾಗಿಟ್ರು. ಭಕ್ತಿಯಿಂದ ಎರಡೂ ಕಣ್ಣಿಗೆ ಒತ್ತುಕೊಂಡ ಗೊಲ್ಲಾಳ. ಆವಾಗ ನಂದೈ ಸ್ವಾಮಿಗಳು ಹೇಳ್ತಾರ ಗೊಲ್ಲಾಳನಿಗೆ, ಗೊಲ್ಲಾಳ ಇದನ್ನು ಪೂಜೆ ಮಾಡುವಂಥ ವಿಧಾನ ಹೇಳ್ತೀನಿಪ್ಪ ನಿನಗೆ, ಹೆಂಗೆ ಪೂಜೆ ಮಾಡಬೇಕು ಈ ಲಿಂಗವನ್ನಪ್ಪ ಅಂತಂದ್ರೆ, ಈ ಲಿಂಗವನ್ನು ನೀನು ತೀರ್ಥ ನೀರು ಹಾಕಿ ವಿಭೂತಿ ಭಂಡಾರ ಭಸ್ಮ ಹಾಕಿ ಪೂಜಿಸಬೇಡ. ಈ ಲಿಂಗವನ್ನು ನೀ ಏನು ಕುರಿ ಹಿಕ್ಕಿಗಳನ್ನು ಡಿಗ್ಗಿ ಹಾಕಿಲ್ಲ, ಏನನ್ನು ತಿಪ್ಪಿ ಹಾಕಿಲ್ಲ, ಆ ತಿಪ್ಪಾಗ ಒಯ್ದು ಇದನ್ನಿಡು ಮುಚ್ಚಿಡು. ಆ ತಿಪ್ಪಾಗ ಮುಚ್ಚಿಟ್ಟು ನಿನ್ನ ಕುರಿಗಳೆಲ್ಲ ಹಿಂಡಿರುವಂಥ ಹಾಲನ್ನು ಒಯ್ದು ಈ ಲಿಂಗದ ಮ್ಯಾಗ ಹಾಕು. ದಿನಾಗತಿಸ್ತಂಗ 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 ಮಲ್ಲೈ ಬರ್ತಾನಪ್ಪ, ಅದ ಲಿಂಗ ಲಿಂಗದೊಳಗಿಂದ ಮಲ್ಲೈ ಹೇಳವದ. ಇಷ್ಟು ನಂಬನಿ ಗೊಲ್ಲಾಳ ಅಂತ ಹೇಳಿದರು, ಅದನ್ನೇ ನಂಬದ ಗೊಲ್ಲಾಳ. ಅದಕ್ಕೆ ಹೇಳಿಲ್ಲ ಏನು ಬಲ್ಲವರು, ನಂಬು ನಂಬು ಮನವೇ ಹಂಬಲಿಸಿ ಕೆಡಬೇಡ, ಶಿವ ಸಾಂಬ ನಲುಮೆಗೆ ನಂಬಿಗೆಯೇ ಕಾರಣ, ದೇವರನ್ನು ನಂಬಿ ಯಾರೂ ಕೆಟ್ಟಿಲ್ಲ, ದೇವರನ್ನು ಕೆಣಕಿ ಯಾರು ಯಾರು ಯಾರೂ ಬದುಕಲಿಲ್ಲ. ನಂದೈ ಸ್ವಾಮಿಗಳು ಹೇಳಿರುವಂಥ ಮಾತೇ ಸತ್ಯತ್ ಗೊಲ್ಲಾಳ ನಂಬದ ಅಂತ ಭಾವವನ್ನು ಗೊಲ್ಲಾಳ ಸಿದ್ಧ ತನ್ನ ಮನದಲ್ಲಿ ಮೂಡಿಸಿಕೊಂಡ. ನಂದೈ ಸ್ವಾಮಿಗಳು ಕೊಟ್ಟಿರುವಂಥ ಆ ಲಿಂಗವನ್ನು ಹಿಕ್ಕಿನೇ ಲಿಂಗವಂತ ತಿಳಿದು ಗೊಲ್ಲಾಳ ತನ್ನ ಕುರಿ ಹಿಕ್ಕಿಯನ್ನೇ ತಿಪ್ಪಿಯಾಗಿ ಹಾಕಿರುವಂಥ ಡಿಗ್ಗಿಯಾಗಿ ಹಾಕಿರುವಂಥ ಆ ಡಿಗ್ಗಿಯಲ್ಲಿ ಒಯ್ದು ನಂದೈ ಸ್ವಾಮಿಗಳು ಕೊಟ್ಟಿರುವಂಥ ವಸ್ತ್ರದಲ್ಲಿರುವಂಥ ಲಿಂಗವನ್ನು ಒಯ್ದು ಮುಚ್ಚಿಟ್ಟ. ದಿನಂಪ್ರತಿ ಕುರಿ ಹಿಂಡುವುದು ಹಾಲು ಹಾಕೋದು, ಕುರಿ ಹಿಂಡುವುದು ಹಾಲು ಹಾಕೋದು, ಎಷ್ಟೋ ದಿನಗಳ ಕಾಲ ಗತಿಸ್ತು ಹೀಗೆ. ಆದರೆ ಊರಲ್ಲಿರುವಂಥ ಅವರ ಅಪ್ಪ ಬಲ್ಲಾಳ ಡವಳಾರವನ್ನು ಬಿಟ್ಟು ಬಂದು ಮನುಷ್ಯನಲ್ಲಿ ಸಂಕಲ್ಪ ಮಾಡ್ಕೋತಾನೆ. ಮೂರು ನಾಲ್ಕು ದಿನಕ್ಕೊಮ್ಮೆ ಬರ್ತಿದ್ದೆ ಅಕರೆ, ಆದರೆ ನನ್ನ ಮಗ ಕೊಡಗಟ್ಟಲೆ ಹಾಲು ಸಾಕಷ್ಟು ಕುರಿಗಳು, ಎಲ್ಲ ಕುರಿ ಹಿಂಡಿದೇವಪ್ಪ ಅಂತಂದ್ರೆ ಒಂದು ಕೊಡದ ಮೇಲೆ ಆಗ್ತಿದ್ದು ಹಾಲು, ಅಷ್ಟೊಂದು ಹಾಲು ಕೊಡ್ತಿದ್ದ. ಇವತ್ತು ನನ್ನ ಮಗ ಹಾಲನೇ ಕೊಡೋಲ್ಲಲ್ಲ. ಒಂದಿನ ನೋಡಿದ್ರೆ ಎರಡು ದಿನ ನೋಡಿ ಒಮ್ಮೆ ಬಲ್ಲಾಳ ಅಂತಾನ,
ಕುರಿಗಳ ಮರಿ ಮೇಯಿಸಿನೋ ಮರಿಗೂ ಮೇಯಿಸಲಿಲ್ಲ. ಯಾರಿಗಾದರೂ ದಾನವಾಗಿ ಕೊಟ್ಟನೋ ಅವ್ರಿಗೆ ಕೊಡಲಿಲ್ಲ. ಮರಿಗೆ ನಿಂತು ನೋಡಿದಾಗ ಬಲ್ಲಾಳ ಅಂತಾನ, ನನ್ನ ಮಗ ಯಾರಿಗೆ ಹಾಲನ್ನು ದಾನ ಕೊಡಲಿಲ್ಲ, ಮರಿಗಳಿಗೆ ಉಣಿಸಲಿಲ್ಲ, ಕುರಿಗಳು ಹಿಂಡಿರುವಂಥ ಹಾಲನ್ನು ಇದು ತಿಪ್ಪಿಗೆ ಸುರುತಾನಪ್ಪ ಅಂತಂದ್ರೆ ಎಂಥ ಮೂಡ ಮಗ ಹುಟ್ಟಿದ್ದಪ್ಪ ನನ್ನ ಪಾಲಿಗೆ. ಕಣ್ಣಿಂದ ನೋಡಿ ವಿಚಾರ ಮಾಡಿರುವಂಥ ತಂದಿಗೆ ಕೇದಾಯಿತು, ನೋವಾಯಿತು, ಕೆಟ್ಟಾಯಿತು ಮನುಷ್ಯನಲ್ಲಿ. ಆವಾಗ ಮರಿಗೆ ನಿಂತು ನೋಡಿರುವಂಥ ತಂದಿ ಹೋಗಿ ಗೊಲ್ಲಾಳನಿಗೆ ಕೇಳ್ತಾನ, ಏ ತಮ್ಮ, ಇನ್ನೊಬ್ಬರಿಗೆ ಹಾಲು ದಾನವಾಗಿ ಕೊಟ್ಟೋ ಕೊಡಲಿಲ್ಲ, ಮನಿಗರ ತೊಗೊಂಡು ಹೋಗಿ ನನಗೆ ಕೊಟ್ಟೋ ಕೊಡಲಿಲ್ಲ, ಆ ಮರಿಗಳಿಗೆ ಸಹಿತ ಹಾಲು ಉಣಿಸಿದೋ ಹಾಲು ಕುಡಿಸಿದೋ ಕುಡಿಸಲಿಲ್ಲ. ಹಿಂಡಿರುವಂಥ ಕುರಿಗಳು ಹಿಂಡಿರುವಂಥ ಹಾಲನ್ನು ಒಯ್ದು ತಿಪ್ಪಿಯಲ್ಲಿ ಸುರಿತೀಯಲ್ಲಪ್ಪ, ಎಂಥ ಹುಚ್ಚದಿಯಪ್ಪ ನೀನು, ನಿನ್ನಲ್ಲಿ ಒಳ್ಳೆಯ ಬುದ್ಧಿ ಯಾವಾಗ ಬರ್ತದೆ ಇನ್ನು, ಇಂಥ ಬುದ್ಧಿ ಯಾರು ಕಲಿಸ್ಯಾರು ನಿನಗೆ ಅಂತ ಹೇಳಿದ ಹೊತ್ನಾಗ ಗೊಲ್ಲಾಳಂತಾನವರಪ್ಪ ಆಗಿರುವಂಥ ಬಲ್ಲಾಳನಿಗೆ, ಯಪ್ಪ ಇದ್ರಾಗ ಲಿಂಗದಪ್ಪ, ಇದ್ರಾಗ ಮಲ್ಲಯ್ಯದಾನ, ತಿಪ್ಪ್ಯಾಗ ಮಲ್ಲಯ್ಯದಾನ, ತಿಪ್ಪ್ಯಾಗ ಲಿಂಗದ, ಹಾಲು ಹಾಕಿ 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 ಎಷ್ಟೋ ದಿನಗಟ್ಟಲೆ ಹಾಲು ಕುಡ್ದಂಥ ಲಿಂಗ, ಆ ಲಿಂಗದೊಳಗಿಂದ ಯಾರು ಮಲ್ಲಯ್ಯ ಉದ್ಭವಿಸಾವಧಾನ ಹಿಂಗೆ ನನಗೆ ಹೇಳ್ಯಾರ ಗುರುಗಳು ಲಿಂಗ ತಂದು ಕೊಟ್ಟಾರ, ಯಾಕಂದ್ರೆ ನಂದೇ ಸ್ವಾಮಿಗಳು ಹೇಳಿದ್ರಲ್ಲ, ಅದೇ ಭಾವ ಗೊಲ್ಲಾಳನಲ್ಲಿ. ಗೊಲ್ಲಾಳನ ತಂದೆಯಾಗಿರುವಂಥ ಬಲ್ಲಾಳ ಅಂತಾನ, ಎಂಥ ಹುಚ್ಚಮಗ ಹುಟ್ಟಿದ್ನಪ್ಪ ನನ್ನ ಪಾಲಿಗೆ, ಯಾವಾಗ ಬುದ್ಧಿ ಬರೋದು ನನ್ನ ಮಗನಿಗೆ ಅಂತ ಹೇಳೋದು ವಿಚಾರ ಮಾಡಿ ಮಗನ ಜೋಡಿ ಜಗಳಕ್ಕೆ ಬೀಳ್ತಾನ್ರಿಪ್ಪ ಅವರಪ್ಪ. ತಂದಿ ಮಗನಿಗೆ ವಾದ, ಅಲ್ಲಿ ಮಲ್ಲಯ್ಯದಾನ, ಲಿಂಗದ ತಿಪ್ಪಿಯಾಗಿ ಅಡಿಗ್ಯಾನ, ದಿನಾಗತಿಸ್ತಂಗೆ ಏಳ್ತಾನ ಅನ್ನುವಂಥ ಭಾವ ಮಗಂದಾದ್ರೆ ತಿಪ್ಪಿಯಾಗಿ ಇಲ್ಲಿ ಬರ್ತಾನಪ್ಪ ಮಲ್ಲಯ್ಯ, ಶ್ರೀಶೈಲ ಶ್ರೀಗಿರಿಯಲ್ಲಿ ಮಲ್ಲಯ್ಯದಾನ ತಂದಿ. ತಂದಿ ಮಕ್ಕಳ ವಾದದಲ್ಲಿ ಮಗ ಆಗಿರುವಂಥ ಗೊಲ್ಲಾಳ ಮೌನವಾಗಿ ನಿಂತು ಶಪಥ ಮಾಡ್ದ, ಮಲ್ಲಯ್ಯ ನಾ ನಂಬಿರುವಂಥ ಲಿಂಗ, ನಾ ಹಾಕಿರುವಂಥ ಹಾಲನ್ನು ಸೇವಿಸಿದ್ದೇ ಕುಡಿದಿದ್ದೇ ಸತ್ಯ ಇತ್ತಂದ್ರ, ನಿನ್ನ ಮೇಲೆ ನಂಬಿಕೆ ಶ್ರದ್ಧಾ ಭಕ್ತಿ ನಂದು ಇದ್ದಿದ್ದೇ ಸತ್ಯ ಇತ್ತಂದ್ರ ಸತ್ಯ ಪರೀಕ್ಷೆ ಕಾಲ ಬಂದದ, ಭಗವಂತನೇ ನಮ್ಮ ತಂದಿಗೆ ನಿನ್ನ ನಿಜರೂಪವನ್ನು ತೋರು ಎಂದು ಕೈಮುಗಿದು ನಿಂತಾಗ ಗೊಲ್ಲಾಳನ ಭಕ್ತಿಗೆ ಮೆಚ್ಚಿರುವಂಥ ಶ್ರೀಶೈಲದ ಶ್ರೀಗಿರಿ ಮಲ್ಲಯ್ಯ ಸಿಂದಗಿ ತಾಲೂಕಿನ ಗೋಲ್ಗೇರಿಯ ಗೊಲ್ಲಾಳನ ಗೊಬ್ಬರ ಡಿಗ್ಗಿಯಲ್ಲೇ ಉದ್ಭವನಾಗಿ ಸಾಕ್ಷಾತ್ ಪರಮಾತ್ಮ ಮಲ್ಲಯ್ಯ ತನ್ನ ರೂಪವನ್ನು ಗೊಲ್ಲಾಳನಿಗೂ ಮತ್ತು ತಂದೆಯಾಗಿರುವಂಥ ಬಲ್ಲಾಳನಿಗೂ ತೋರಿದ. ಕೈಮುಗಿದು ನಿಂತಂಥ ಬಲ್ಲಾಳ ದಿಗ್ಭ್ರಾಂತನಾದ, ನನ್ನ ಮಗ ಹುಚ್ಚಂತ ತಿಳಿದಿದ್ನಿಪ್ಪ, ಹುಚ್ಚಲ್ಲವ ನನ್ನ ಮಗ, ಹೆಚ್ಚಿನ ಯಾವೋ ನೀನು, ನನ್ನ ಹೊಟ್ಟಿಲೇ ಹುಟ್ಟಿದರೂ ಕೂಡ ಹೆಚ್ಚಿನವ ನೀನೇ ಅಂತೇಳಿ ತಂದಿ ಆ ಮಲ್ಲಯ್ಯನ ಪಾದಕ್ಕೆ ಎರಗುವುದಷ್ಟೇ ಅಲ್ಲದೆ ಮಗನ ಪಾದಕ್ಕೆ ಎರಗಲು ಬಂದಾಗ ಮಗ ತಂದಿಗೆ ತನ್ನ ಪಾದವನ್ನು ಕೊಡಲಿಲ್ಲ. ಮುಂದೆ ಅಲ್ಲೇ ಮಲ್ಲಯ್ಯ ಲಿಂಗರೂಪವಾಗಿ ಐಕ್ಯನಾಗಿ ಉಳಿದ ದಿನಂಪ್ರತಿ ಗೊಲ್ಲಾಳ ಅದೇ ಲಿಂಗವನ್ನು ಪೂಜೆ ಮಾಡೋದು, ತನ್ನ ಕುರಿಗಳನ್ನು ಮೇಯಿಸೋದು, ಲಿಂಗವನ್ನು ಪೂಜೆ ಮಾಡೋದು, ಕುರಿಗಳನ್ನು ಮೇಯಿಸೋದು, ಹಾಲಿನಿಂದ ಅಭಿಷೇಕ ಮಾಡೋದು, ಎಷ್ಟೋ ದಿನಗಳ ಕಾಲ ಹಾಗೆ ನಡೀತು. ಅವಾಗ ಒಂದು ದಿನ ಸಗರನಾಡಿನಿಂದ ಬಂದಂಥ ಒಬ್ಬ ಸಾಹುಕಾರ, ಮರಿಯಪ್ಪ ಸಾಹುಕಾರ ಅನ್ನುವಂಥ ಒಬ್ಬ ಸಾಹುಕಾರ ಎತ್ತಿನ ಬಂಡಿಯನ್ನು ಹೂಡ್ಕೊಂಡು ಬಂದು ಆ ಗೋಲ್ಗೇರಿಯ ಗೊಲ್ಲಾಳೇಶ್ವರರ ದೇವಾಲಯ ಇರುವಂಥ ಒಂದು ಜಾಗಕ್ಕೆ ಬಂದು ಕೂಡಲೇ ಸ್ವಲ್ಪ ಕತ್ತಲಾಯಿತು, ಇವತ್ತೊಂದು ದಿನ ಇಲ್ಲೇ ವಾಸ ಮಾಡಿ ಬೆಳಿಗ್ಗೆ ಎದ್ದು ಮುಂದೆ ಹೋದರಾಯಿತು ಅಂಥೇಳಿ ಎತ್ತುಗಳ ಗಾಡಿಯನ್ನು ಕೊಳ್ಳ ಹರಿದು ಅಲ್ಲೇ ಗೂಟ ಬಡದು ಎತ್ತ ಕಟ್ಟಬೇಕು ಅನ್ನುವಂಥ ವಿಚಾರವನ್ನು ಮಾಡಿ ಎತ್ತು ಕಟ್ಟಲಾಕ ಗೂಟ ಬಡದ ಕರೆ ಆ ಗೂಟ ಆ ಮಲ್ಲಯ್ಯನ ಲಿಂಗು ಏನು ಉದ್ಭವ ಆಗಿತ್ತಲ್ರಿ, ಗೊಲ್ಲಾಳ ಏನದಕ್ಕೆ
ಪೂಜೆ ಮಾಡ್ತಿದ್ನಲ್ಲ ಆ ಗೋಲ್ಗೇರಿಯ ಗೊಲ್ಲಾಳನ ಭಕ್ತಿಗೆ ಮೆಚ್ಚಿ ಉದ್ಭವನಾಗಿರುವಂಥ ಲಿಂಗಕ್ಕೆ ನಟ್ಟಿತ್ತು ಗೂಟ. ಅವಾಗ ಅದಕ್ಕೆ ಎತ್ತ ಕಟ್ಟಿ ಅಲ್ಲಿ ಮರಿಯಪ್ಪ ಸಾವುಕಾರ ಅಂದೊಂದಿನ ತಂಗಿದ್ರು, ಅಂದೊಂದಿನ ವಿಶ್ರಾಂತಿ ಮಾಡಿದರು, ಅಲ್ಲೇ ವಸತಿ ಮಾಡಿದರು. ಅವಾಗ ಆ ಮರಿಯಪ್ಪ ಸಾವುಕಾರನಿಗೆ ಕನಸಿನಲ್ಲಿ ಬಂದಂಥ ಆ ಸಾಕ್ಷಾತ್ ಮಲ್ಲಯ್ಯ ಪರಮಾತ್ಮನೇ ಹೇಳ್ತಾನೆ, ಸಾವುಕಾರ ಸಾವುಕಾರ, ನನ್ನ ಮೇಲೆ ನನ್ನ ತಲೆಯ ಮೇಲೆ ಗೂಟ ಹೊಡೆದು ಎತ್ತಗಳನ್ನು ಕಟ್ಟಿಯಲ್ಲಪ್ಪ ಅಂತ ಹೇಳ್ಕೊಂಡ ಕನಸಿನಲ್ಲಿ ಬಂದು ಒದರ್ದಂಗಾಯಿತು. ಎದ್ದು ಕೂತು ನೋಡ್ತಾನೆ ಗೌಡ, ಯಾರೂ ಇಲ್ಲ, ಸಾವುಕಾರನಿಗೆ ಯಾರೂ ಕಾಣಲಿಲ್ಲ. ಮತ್ತೆ ಮಲ್ಕೊಂಡ, ಮತ್ತೊಂದು ಕನಸು ಬಿತ್ತು, ಸಾಕ್ಷಾತ್ ಪರಮಾತ್ಮನಿ ಬಂದು ಇಲ್ಲಿ ನಾ ಲಿಂಗ ರೂಪವಾಗಿದ್ದೀನಿ, ಗೊಲ್ಲಾಳನ ಭಕ್ತಿಗೆ ಮೆಚ್ಚಿರು ಪರಮಾತ್ಮ ನಾ ಲಿಂಗ ರೂಪವಾಗಿ ಅದೀನಿ, ಸಾವುಕಾರ ನಿನ್ನ ಎತ್ತಗಳನ್ನು ಬಿಚ್ಚು, ನಾನೇ ಇಲ್ಲಿ ವಾಸ ಮಾಡಿದ್ದೀನಿ ಅಂದಾಗ ಸ್ವರಪೂರ್ವದ ಮರಿಯಪ್ಪ ಸಾವುಕಾರ ತಾ ಕಟ್ಟಿರುವಂಥ ಎತ್ತ ಬಿಚ್ಚಿ ಗೂಟ ಕಿತ್ತಿ ನೋಡ್ತಾಳ ಲಿಂಗು. ದಿಗ್ಭ್ರಾಂತನಾದ ಮರಿಯಪ್ಪ ಸಾವುಕಾರ, ಯಪ್ಪ ನಿನ್ನ ತಲೆಯ ಮೇಲೆ ನಾ ಗೂಟ ಬಡ್ದಿದ್ದು ತಪ್ಪಾಗ್ಯದ, ಸರ್ವತಾ ತಪ್ಪಾಗ್ಯದ ಸಚ್ಚಿದಾನಂದ. ಬಯಲಿನಲ್ಲಿ ಇರುವಂಥ ಈ ಲಿಂಗಕ್ಕೆ ಆಶ್ರಯನಾಗಿ ನನ್ನ ಪ್ರಾಪಂಚಿಕ ಜೀವನದಲ್ಲಿ ನನ್ನ ಪ್ರಾಯಶ್ಚಿತಕ್ಕಾಗಿ ನಾನೊಂದು ದೇವಾಲಯವನ್ನು ಕಟ್ಟುತ್ತೀನಿ ಭಗವಂತ ಅಂತೇಳಿ ಬೇಡಿಕೊಂಡು ಮರಳಿ ಮರಳು ದಿವಸ ಎದ್ದು ಹೊಡೆಮರಳಿ ತನ್ನ ಊರಿಗೆ ಹೋದ ಕರೆ ಎಷ್ಟೋ ದಿನಗಳ ಆದಮೇಲೆ ಮರೆತು ಬಿಟ್ಟ ಮರಿಯಪ್ಪ ಸಾವುಕಾರ. ಅವಾಗ ಅವನನ್ನು ಎಚ್ಚರಗೊಳಿಸಬೇಕಲ್ಲ, ಆ ಎಚ್ಚರಗೊಳಿಸುವ ಸಲುವಾಗಿ ಆ ಮರಿಯಪ್ಪ ಸಾವುಕಾರನ ಬೆನ್ನಿಗೆ ಬೇತಾಳ ಹುಣ್ಣು ಹುಟ್ಟಿತು. ಮರಿಯಪ್ಪ ಸಾವುಕಾರ ಶ್ರೀಮಂತ, ಎಲ್ಲ ವೈದ್ಯರ ಹತ್ರ ತೋರಿಸಿದ, ಎಲ್ಲ ಆಯುರ್ವೇದಿಕ್ ಕೊಡುವಂಥ ಔಷಧಿ ಕೊಡುವಂಥ ವೈದ್ಯರ ಹತ್ರ ತೋರಿಸಿದ, ಎಲ್ಲರಲ್ಲಿ ತೋರಿಸಿದರು ಆ ಬೆನ್ನಿಗೆ ಬೇತಾಳ ಹುಣ್ಣು ಆಗಿರುವಂಥ ನೋವು ಮತ್ತು ಅದರ ತ್ರಾಸ ಮರಿಯಪ್ಪ ಸಾವುಕಾರನಿಗೆ ಕಮ್ಮಾಗಲಿಲ್ಲ. ಒಂದಾನೊಂದು ದಿನ ಹೆಗಲ ಮೇಲೆ ಕಂಬಳಿ, ಬಗಲಿಗೆ ತತ್ರಾಣಿ, ಹಣಿ ತುಂಬ ಭಂಡಾರ ಹಚ್ಚಿಕೊಂಡು ಬಂದಂಥ ಒಬ್ಬ ಪೂಜಾರಿ, ಒಬ್ಬ ಕುರುಬನ ವೇಷಧಾರಿ ಆಗಿರುವಂಥ ಒಬ್ಬ ಹುಡುಗ ಬಂದು ಕುರಿ ಹಿಕ್ಕಿಗಳನ್ನು ಮರಿಯಪ್ಪ ಸಾವುಕಾರನ ಮನೆಯಲ್ಲಿ ಇರುವಂಥ ಮಕ್ಕಳ ಕಡೆಯಿಂದ ಕುರಿ ಹಿಕ್ಕಿನೇ ತಗೊಂಬಂದು ತರಿಸಿ ಆ ಕುರಿ ಹಿಕ್ಕಿಯಲ್ಲಿ ಕುರಿ ಹಾಲನ್ನೇ ಬೆರೆಸಿ ಅದನ್ನು ಕುಟ್ಟಿ ಅದರ ರಸವನ್ನು ಮರಿಯಪ್ಪ ಸಾವುಕಾರನ ಬೆನ್ನಿಗೆ ಬೇತಾಳ ಏನು ಹುಣ್ಣಾಗಿತ್ತಲ್ರಿ ಆ ಹುಣ್ಣಿಗೆ ಹಚ್ಚದ, ಹುಣ್ಣಿಗೆ ಹಚ್ಚಿದ ಬಳಿಕ ಆ ರಾಡಿಗೆ ಹಾಲ ಮತ್ತು ಕುರಿ ಹಿಕ್ಕಿಯ ರಾಡಿಗೆ ವಾಸಿಯಾಗಿ ಹೋಯಿತು. ಸಾಕಷ್ಟು ವೈದ್ಯರಿಂದ ವಾಸಿ ಆಗದಂಥ ಹುಣ್ಣಿನ ಒಂದು ತ್ರಾಸ, ಹುಣ್ಣಿನ ಒಂದು ವೇದನೆ ಆ ಮರಿಯಪ್ಪ ಸಾವುಕಾರಗ ಈ ಕುರಿಗಾಯಿ ಒಬ್ಬ ಹುಡುಗ ಹಚ್ಚಿರುವಂಥ ಹಿಕ್ಕಿಯ ರಸ ಮತ್ತು ಹಾಲಿನ ರಸದಿಂದ ಕಡಿಮೆ ಆಯಿತು. ಅವಾಗ ಎಚ್ಚರಾಯಿತು ಗೌಡಗ ಸಾವುಕಾರನಿಗೆ. ಗೋಲ್ಗೇರಿ ಎನ್ನುವಂಥ ತಟದಲ್ಲಿ ನಾನೊಂದಿನ ವಚನ ಕೊಟ್ಟು ಬಂದಿದ್ದೆ ಗೊಲ್ಲಾಳ ಅನ್ನುವಂಥ ಲಿಂಗಕ್ಕೆ, ನಾ ಕೊಟ್ಟ ಮಾತು ಮರೆತಿದ್ದು ಸರ್ವತಾ ತಪ್ಪಾಗ್ಯದ ಸಚ್ಚಿದಾನಂದ ಪರಮಾತ್ಮ, ನಿನ್ನ ದೇವಾಲಯವನ್ನು ನಾನೇ ಕಟ್ಟುತ್ತೀನಿ ಅಂತೇಳಿದು. ಆಗಿನ ಕಾಲದಲ್ಲಿ ಮರಿಯಪ್ಪ ಸಾವುಕಾರನ ಮನೆತನದವರು ತಮ್ಮ ನಾಡನ್ನು ಬಿಟ್ಟು, ಸಗರ ನಾಡನ್ನು ಬಿಟ್ಟು 1126 ಕಾರ್ತಿಕ ಶುದ್ಧ ಪಂಚಮಿ ದಿನ ಬಂದು ಗೋಲ್ಗೇರಿಯಲ್ಲಿ ವಾಸ ಮಾಡಿ ಶ್ರೀ ಗೊಲ್ಲಾಳೇಶ್ವರನ ದೇವಾಲಯ ನಿರ್ಮಾಣ ಮಾಡಿದರು. ಅದಲ್ಲದೆ ಆ ಗೊಲ್ಲಾಳೇಶ್ವರ ದೇವರ ಗೊಲ್ಲಾಳೇಶ್ವರ ಲಿಂಗದ ಅರ್ಚಕರಾಗಿ ಅವರೇ ಉಳಿದರು. ನಾಗರ ಕಟ್ಟೆಗಳನ್ನು ಕಟ್ಟಿಸಿ ಆ ಅರ್ಚಕರು ಗೊಲ್ಲಾಳೇಶ್ವರ ದೇವರ ಅರ್ಚಕರು ಲಿಂಗೈಕ್ಯರಾದಾಗ ಅಲ್ಲೇ ಅವರ ಸಮಾಧಿ ಮಾಡಲಿಕ್ಕೆ ಜಾಗ ಸಹಿತ ಇಟ್ಟರು. ಮುಂದೆ ಗೊಲ್ಲಾಳೇಶ್ವರರ ಲಿಂಗ ಏನು ಕೊಟ್ಟಿದ್ರಲ್ರಿ ಯಾರು, ನಂದೈ ಸ್ವಾಮಿಗಳು. ಆ ನಂದೈ ಸ್ವಾಮಿ ಮುಂದೆ ಏನಾದ, ಅದೇ ನಂದೈ ಸ್ವಾಮಿ ಬಸವೇಶ್ವರನ ಪ್ರತಿರೂಪ ಆದ ಅಂಥೇಳಿ ಇಂದಿನವರೆಗೂ ಗೋಲ್ಗೇರಿಯಲ್ಲಿ ಆ
ಗೊಲ್ಲಾಳೇಶ್ವರರ ಪಲ್ಲಕ್ಕಿ ಬಸವೇಶ್ವರರ ದೇವಾಲಯಕ್ಕೆ ಹೋಗಿ ಬರುವಂತಹ ಪ್ರತೀತಿ ಇನ್ನೂ ಅಲ್ಲಿ ಪ್ರಚಲಿತವಾಗಿ ಐತಿ. ಡಂಬಳದ ಗೌರಾದೇವಿ ಆ ಗೋಲ್ಗೇರಿ ಗೊಲ್ಲಾಳೇಶ್ವರನ ಆಶೀರ್ವಾದದಿಂದ ಡಂಬಳದ ಗೌರಾದೇವಿ ಒರವಿನಿಂದ ಗೊಲ್ಲಾಳನ ಒರವಿನಿಂದ ಡಂಬಳದ ಹತ್ತಿರಿರುವಂಥ ಗೌರಿ ಬಾವಿಯಿಂದ ನೀರು ತಂದು ಐದು ಜನ ನೀರು ತಂದು ಆ ನೀರು ಬಂದ ಬಳಿಕೆ ಗೊಲ್ಲಾಳೇಶ್ವರ ಜಾತ್ರೆ ನಡೆಯುವಂಥ ಪ್ರತೀತಿ ಐತ್ರಿಪ್ಪ. ಇನ್ನ ಗೋಲ್ಗೇರಿಯ ಗೊಲ್ಲಾಳನ ಪರಮ ಭಕ್ತನಾಗಿರುವಂಥ ಲಕ್ಷ್ಮೇಶ್ವರದ ನಂದಯ್ಯನ ಭಕ್ತಿಗೊಲ್ಲದಂಥ ಗೊಲ್ಲಾಳ ಲಕ್ಷ್ಮೇಶ್ವರದಾಗ ಹೋಗಿ ರೂಪ ತೋರ್ದ. ಹಂಗೆ ಶರಣರು, ಸಂತರು, ಮಹಾತ್ಮರು, ಶುದ್ಧ ಪುರುಷರು, ಈ ಮನುಷ್ಯರಲ್ಲಿರುವಂಥ ಕಲ್ಮಶವನ್ನು ತೊಳೆಯುವುದಕ್ಕೋಸ್ಕರವಾಗಿ ಒಂದೊಂದು ಅವತಾರವನ್ನು ಧರಿಸಿ ಜಾತಿಯನ್ನು ಮೀರಿ ಬದುಕ್ಯಾರಪ್ಪ ಅವರು ಪುಣ್ಯಾತ್ಮರೇ. ಹಂಗೆ ಜಾತಿಗೆ ಜೋತ್ ಬಿದ್ದವರೆಲ್ಲ ನೀತಿವಂತರಾಗುದಿಲ್ರಿಪ್ಪ. ನೀರು ಒಂದು ಜಾತಿ ಇದು, ಭೋಗೋಣಿ ಒಂದು ಜಾತಿ ಇದು, ಬೆಂಕಿ ಒಂದು ಜಾತಿ ಇದು, ಹಾಲು ಒಂದು ಜಾತಿ ಇದು, ಸಕ್ಕರೆ ಒಂದು ಜಾತಿ ಇದು, ಚಾಪುಡಿ ಒಂದು ಜಾತಿ ಇದು, ಎಲ್ಲವೂ ಕೂಡಿದಾಗ ಹೆಂಗೆ ಸಿಹಿಯಾದ ಚಾ ಆಕೈತಿ, ಆ ರೀತಿಯಾಗಿ ಎಲ್ಲ ವರ್ಗದವರು ಕೂಡಿ ಬೆರೆತು ಮಾಡಿದಾಗ ಜಾತ್ರೆಪ್ಪ ಇಲ್ಲಿಕ್ಕಂದ್ರೆ ಕೇತ್ರೆ ಆಗ್ತದೆ. ನಮ್ಮ ಪೂರ್ವಜರು ಎಲ್ಲರೂ ಎಷ್ಟೋ ವರ್ಷಗಳಿಗೊಮ್ಮೆ ಕೂಡ್ತೇವೆ, ಅದು ಜಾತ್ರೆ ಆಗಬೇಕು, ಜಾತ್ರೆ ಆಗಬೇಕಂತೇಳಿ ಅಂಥ ಒಂದು ಕೊಡುಗೆಯನ್ನು ನಮ್ಮ ನಿಮ್ಮ ಎಲ್ಲರಿಗೂ ಕಲಿಸಿ ಹೋಗ್ಯಾರ ಪುಣ್ಯಾತ್ಮರೇ. ಅಂಥ ಆ ಪರಮ ಭಕ್ತನಾಗಿರುವಂಥ ಶ್ರೀಶೈಲದ ಶ್ರೀಗಿರಿ ಮಲ್ಲಯ್ಯನ ಪರಮ ಭಕ್ತನಾಗಿರುವಂಥ ಗೋಲ್ಗೇರಿ ಗೊಲ್ಲಾಳ ಸಿದ್ದೇಶ್ವರರ ಚರಿತ್ರೆಯನ್ನು ಕೇಳಿ ನೀವೆಲ್ಲರೂ ಪುನೀತರಾಗಿರಿ ಪುಣ್ಯಾತ್ಮರೇ. ಹೇಳಿ ನಾನು ಪುನೀತನಾಗಿದ್ದೀನಿ. ತಪ್ಪು ಒಪ್ಪುಗಳೆಲ್ಲ ತಪ್ಪನ್ನು ಸರಿಪಡಿಸಿಕೊಂಡು ಕೇಳುವುದೇ ಮಾನವೀಯತೆಯ ಮನುಷ್ಯತ್ವ. ಅದಕ್ಕೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಚರಿತ್ರೆಯ ಮುಖಾಂತರ ಭೇಟಿಯಾಗೋಣ. ಎಲ್ಲ ಹಿರಿಯರಿಗೂ ಅನುಭವಿಗಳಿಗೂ ಮತ್ತೊಮ್ಮೆ ಸಂಕನಾಳದ ಅವ್ವಣ್ಣ ಗುರುಗಳಿಂದ ಶರಣಾರ್ಥಿಗಳು.